ನೂತನ ಸಚಿವರಾಗಿ ಇವತ್ತು ಮತ್ತೊಮ್ಮೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಂತ ಕೃಷ್ಣ ಬೈರೇಗೌಡ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಗಣಪತಿ ಮಾತುಕತೆಯನ್ನ ನಡೆಸಿದ್ದಾರೆ ನೋಡೋಣ ಬನ್ನಿ ನೂತನ ಸಚಿವರಾದಂತ ಕೃಷ್ಣ ಬೈರೇಗೌಡರು ಇದ್ದಾರೆ ಅವರ ಜೊತೆ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ ಸರ್ ನಿಮಗೆ ಮೊದಲನೇದಾಗಿ ಆಲ್ ದಿ ಬೆಸ್ಟ್ ಸರ್ ಧನ್ಯವಾದಗಳು ತಮ್ಮ ಶುಭಾಶಯಕ್ಕೆ ಸರ್ ಹೇಗೆ ಅನಿಸುತ್ತೆ ಸರ್ ಮತ್ತೆ ಸಚಿವ ಸಂಪುಟಕ್ಕೆ ಆಯ್ಕೆ ಆಗಿದ್ದೀರಾ ಎಷ್ಟೋ ವರ್ಷಗಳ ಬಳಿಕ ಮತ್ತೆ ಮಂತ್ರಿ ಆಗ್ತಿದ್ದೀರಾ ನಿಮ್ಮ ಹಳೆ ಕನಸು ಏನಾಗಿತ್ತು ಈ ಹೊಸ ಕನಸು ಏನು ರೂಪಿಸ್ಕೊಂಡಿದ್ದೀರಾ ಕಳೆದ 5 ವರ್ಷದಲ್ಲಿ ರಾಜ್ಯದ ಆಡಳಿತ ಹದಗೆಟ್ಟಿದೆ ಸರ್ಕಾರದ ನಡವಳಿಕೆ ಹಳಿ ತಪ್ಪಿ ಹಳ್ಳ ಹಿಡಿದಿತ್ತು ಸೋ ನಮ್ಮ ಮೊದಲ ಆದ್ಯತೆ ಸರ್ಕಾರ ಸರಿಪಡಿಸಿ ಹಳಿ ತಪ್ಪಿದ್ದಂಥ ಆಡಳಿತವನ್ನು ಸರಿದಾರಿಗೆ ತಂದು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ರಾಜ್ಯದ ಜನಗಳ ನಿರೀಕ್ಷೆಗೆ ತಕ್ಕ ಹಾಗೆ ಕೆಲಸ ಮಾಡುವುದೇ ನಮ್ಮ ಮೊದಲನೇ ಆದ್ಯತೆ ಪ್ರಮುಖ ಆದ್ಯತೆ ಸೊ ಒಂದು ಉತ್ತಮ ಸರ್ಕಾರ ಜನಗಳಿಗೆ ಕೊಡಬೇಕು ಅದೇ ನಮ್ಮ ಗುರಿ ಸರ್ ಈ ಹಿಂದೆ ಕೃಷಿ ಸಚಿವರಾಗಿರೋರು ನಾವು ನೋಡಿದ್ದೀವಿ ಮುಂದೆ ಏನಾದರೂ ಕೂಡ ಖಾತೆ ಇಂಥದ್ದೇ ಬೇಕು ಅಂತ ನಿರೀಕ್ಷೆ ಇರುತ್ತೆ ಹೇಗೆ ನಿಮ್ದು ಯಾಕಂತಂದರೆ ಕೆಲವೊಂದು ನೀವು ಹಿಂದೆ ಇರುವಾಗ ಒಂದು ಕೆಲಸಗಳು ಬಾಕಿ ಇರುತ್ತೆ ಅದೇ ಖಾತೆ ಬೇಕಾ ಅಥವಾ ಬೇರೆ ಖಾತೆಯಲ್ಲಿ ಏನಾದರೂ ಕೂಡ ಹೊಸ ಪ್ರಯೋಗ ಮಾಡುವಂಥ ನಿರೀಕ್ಷೆ ಇದೆಯಾಗ ನೋಡಿ 6ನೇ ಬಾರಿಗೆ ಜನ ಶಾಸಕನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಾವು ಮಂತ್ರಿ ಸ್ಥಾನದ ಆಕಾಂಕ್ಷಿನೂ ಆಗಿರಲಿಲ್ಲ ಬೇರೆಯವರಿಗೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದರೂ ಸಹ ನನಗೆ ಮಂತ್ರಿಯಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಹುಶಃ ಇದಕ್ಕಿಂತ ಹೆಚ್ಚು ನಾವು ಸೌಭಾಗ್ಯ ಇದಕ್ಕಿಂತ ಹೆಚ್ಚಿಗೆ ಸಂತೋಷ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಅರ್ಹತೆಗೂ ಮೀರಿ ಅವಕಾಶಗಳು ಒದಗಿ ಬಂದಿದ್ದಾವೆ ನನಗೆ ನ್ಯೂಸ್ ಫಾರ್